ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳನ್ನ ವಿಶೇಷ ಚೇತನ ಯೋಜನೆಗಳ ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಿರುವ ಅಧಿಸೂಚನೆ ರದ್ದುಪಡಿಸುವಂತೆ ಒತ್ತಾಯಿಸಿ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಒಕ್ಕೂಟದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯನ್ನು ಕೂಡಲೇ ರದ್ದುಪಡಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಕೆ ಮಾಡಿದರು. ಜಿಲ್ಲಾ ವಿಕಲಚೇತನರ ಅಧ್ಯಕ್ಷ, ಸುಮಾರು 13 ವರ್ಷಗಳಿಂದ ನಾವು ವಿಕಲಚೇತನಿಗೆ ಪುನರ್ವಸತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸರ್ಕಾರ ನಮ್ಮ ನೇಮಕ ಮಾಡಿದೆ ತಾಲೂಕಲ್ಲಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ MWP ಮತ್ತು VWPಗಳಂತ ನೇಮಕ ಮಾಡಿ ಕೆಲಸ 13 ವರ್ಷದಿಂದ ಅಂಗವಿಕಲರಿಗೋಸ್ಕರ ಕೆಲಸ ಮಾಡ್ತಿರ್ತಕ್ಕಂಥವ್ರು ನಾವು ಏನು ಸರ್ಕಾರದಿಂದ ಸೌಲಭ್ಯಗಳಿದೆ ಸೌಲಭ್ಯಗಳನ್ನು ಕಲಿಸ್ತಾ ಇದ್ದೀವಿ. ಇಷ್ಟಿದ್ದು ಸಹ ನಮಗಿನ್ನೂ ಬೇಸಿಕ್ ನೀಡ್ಸ್ ಕೊಟ್ಟಿಲ್ಲ, ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ, ಸರಿಯಾದ ತರಬೇತಿಗಳನ್ನು ಕೊಟ್ಟಿಲ್ಲ, ಅದ್ರ ಜೊತೆಗೆ ರಾಜ್ಯದಲ್ಲಿ ಕೋಆರ್ಡಿನೇಷನ್ ಹುದ್ದೆ ಅದನ್ನು ನೇಮಕ ಮಾಡಿಲ್ಲ, ಮತ್ತು ಜಿಲ್ಲೆಗೆ ಮೂರು ಜಿಲ್ಲೆಗೆ ಒಬ್ಬರು ಕೋಆರ್ಡಿನೇಟರ್ ಅದನ್ನು ನೇಮಕ ಮಾಡಿಲ್ಲ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಭಾರತದಲ್ಲಿ ಡೆಲ್ಲಿಯಲ್ಲಿ ವಿಮರ್ಶೆ ಮೇಡಮ್ ಇದ್ದಾಗ ನಮ್ಮ ಅನುದಾನವನ್ನು ಚೆನ್ನಾಗಿ ಬಳಕೆ ಮಾಡಿದ್ದೀರಿ ಅಂತೇಳಿ ಪ್ರಶಸ್ತಿ ತಗೊಂಡಿದ್ದು. ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿ ತಗೊಂಡಿದೆ. ಅವಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ನಾವು ಪುನರ್ವಸತಿ ಕೆಲಸ ಮಾಡ್ತಿರ್ತಕ್ಕಂಥ ಅಂಥ ಒಂದು ಸಮಯದಲ್ಲಿ ಈಗಾಗಲೇ ಸರ್ಕಾರ ನಮ್ಮ ಗೌರವನ ಈ ವರ್ಷ ಜಾಸ್ತಿ ಮಾಡಿದ್ದಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಆದರೆ ಇವತ್ತು ಏನು ಮಾಡಿದೆ ಸರ್ಕಾರ, ಸರ್ಕಾರಿ ಅಧಿಕಾರಿಯನ್ನು ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಕ ಮಾಡ್ತಾ ಇದೆ. ನಮ್ಮ ಮೇಲೆ ನಮ್ಗೆ ಈಗಾಗಲೇ ಅನುಭವ ಇದೆ, ನಮ್ಮನ್ನು ಬಿಟ್ಟು ಅವ್ರನ್ನ ನೇಮಕ ಮಾಡಿ ನಮ್ಮಲ್ಲಿರ್ತಕ್ಕಂಥ ಶಕ್ತಿಗಳು ನಮ್ಮಲ್ಲಿರ್ತಕ್ಕಂಥ ಅನುಭವಗಳು ಕಲಿಸ್ಕೊಡ್ತಾ ಇದ್ದಾರೆ. ಅದು ಆ ಒಂದು ಹುದ್ದೆ ನಮಗೆ ಕೊಡಬೇಕು, ಆ ಹುದ್ದೆನ ನಮ್ಗೆ ಕೊಡಲಿ, ನಮ್ಮ ತಾಲೂಕು ಅಧಿಕಾರಿಗಳನ್ನ ಮಾಡಲಿ, ಹಾಗೆ ಗ್ರಾಮ ಪಂಚಾಯತ್ ಇರ್ತಕ್ಕಂಥ VWPಗಳನ್ನ ಅವ್ರನ್ನ ಅಧಿಕಾರಿಯನ್ನು ಮಾಡಲಿ. ಚೆನ್ನಾಗಿ ಅನುಭವ ಇದೆ. ನಾವು ಅಂಗವಿಕಲ ಶಿಶು ಅಭಿವೃದ್ಧಿ ಅಧಿಕಾರಿಗಳನ್ನು ನೇಮಕ ಮಾಡೋದು ಅಷ್ಟೇನಾ ಅಥವಾ ಬೇರೆ ಬೇರೆ ಇದರಲ್ಲೂ? ನಾವೀಗ ಅಥವಾ ಈಗ ಪ್ರತಿಭಟನೆ ಮಾಡ್ತಾ ಇರೋದು ಆ ಶಿಶು ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಕ ಮಾಡಬೇಕು, ರದ್ದುಪಡಿಸಬೇಕು. ಇಡೀ ರಾಜ್ಯದಲ್ಲಿ ಮಾಡ್ತೇವೆ, ಇಡೀ ರಾಜ್ಯದಲ್ಲಿ ಇವತ್ತು ನಾವು ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ. ದಯವಿಟ್ಟು ಸರ್ಕಾರ ನಮ್ಮ ಅಂಗವಿಕಲರು ಏನು ಕೆಲಸ ಮಾಡಿದ್ವಿ, ಈಗಾಗಲೇ ಈಗ ನಮ್ಮಲ್ಲಿ ಏನು ಅನುಭವ ಇದೆ ಎಲ್ಲವನ್ನೂ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಕೆಲಸಗಳನ್ನು ನೋಡಲಿ ಅವರು ನೋಡಿ. ಈಗ ನಮ್ಮ ವ್ಯಾಲಿನೇ ಜಾಸ್ತಿ, ಸುಮ್ಮನೆ ಯಾರೋ ಒಬ್ಬ ಒಂದು ತಂದು ಅವ್ನು ಹಾಕಿದರೆ ಅವ್ರಿಗೆ ಏನು ಗೊತ್ತಿದೆ? ನಮಗೆ ಅವಕಾಶ ವಂಚಿತರಾಗ್ತಿದ್ದೀವಿ. ಈಗಾಗಲೇ 13 ವರ್ಷದ ಕೆಲಸ ಮಾಡಿ ನಮ್ಮನ್ನು ನಮ್ಮ ಮೇಲೆ ಯಾರನ್ನ ತಂದು ಕೂರಿಸ್ತಿದ್ದಾರೆ ಅಂತಂದರೆ ಇದೇನು ಅರ್ಥ? ನಮ್ಮ ಬಗ್ಗೆ ವ್ಯಾಲಿನಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿ ಇಷ್ಟು ಅನುದಾನಗಳನ್ನು ಬಳಕೆ ಮಾಡಿದ್ವಿ, ಪ್ರಶಸ್ತಿನ ತಗೊಂಡಿದ್ದಾರೆ ಇಂಥ ಸಮಯದಲ್ಲಿ ಯುವಕರು.